ಸಂಗೀತೋತ್ಸವದ ಅಂಗವಾಗಿ ಈ ದಿನ ಶ್ರೀ ತ್ಯಾಗರಾಜ ಸ್ವಾಮಿಗಳು ಹಾಗೂ ಶ್ರೀ ಪುರಂದರದಾಸರ ಆರಾಧನಾ ಉತ್ಸವಕ್ಕೆ ಈ ಸಭಾಂಗಣಕ್ಕೆ ಆಗಮಿಸಿರುವ ವೀಕ್ಷಕ ಸಂಗೀತ ಪ್ರಿಯರಾದ ತಮಗು, ದೂರದರ್ಶನ ಚಂದನ ವಾಹಿನಿಯಲ್ಲಿ ನೇರ ಪ್ರಸಾರದ ವೀಕ್ಷಣೆ ಮಾಡುತ್ತಿರುವ ಸಹಸ್ರಾರು ಸಂಗೀತ ಪ್ರಿಯರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದ ನೇರ ಪ್ರಸಾರಕ್ಕೆ ನಮಗೆ ಸಹಾಯ ಮಾಡಿದ ಕೇಂದ್ರ ಸರ್ಕಾರದ ಮಂತ್ರಿವರ್ಯರಾದ ಶ್ರೀಮತಿ ಅಂಬಿಕಾ ಸೋನಿ ಅವರಿಗೂ, ರಾಜ್ಯಸಭಾ ಸದಸ್ಯರಾದ ಶ್ರೀ ಆಸ್ಕರ್ ಫರ್ನಾಂಡಿಸ್ ಅವರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ಬೆಂಗಳೂರು ದೂರದರ್ಶನ ಚಂದನ ವಾಹಿ ಅವರಿಗೂ, ಅದರಲ್ಲೂ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿಯವರು ಮತ್ತು ಕಾರ್ಯಕ್ರಮ ನಿರ್ವಾಹಕ ಶ್ರೀ ರಘುಪತಿ ಹೆಗಡೆ ಅವರಿಗೂ ನಮ್ಮ ಅನಂತಾನಂತ ವಂದನೆಗಳು. ಸಂಗೀತ ನಮ್ಮ ಸುಪ್ತ ಮನಸ್ಸಿನ ಸಾಂಸ್ಕೃತಿಕ ಭಾವವನ್ನು ಪ್ರದರ್ಶಿಸುವ ಒಂದು ಕಲೆ. ನಾದರೂಪವಾಗಿ ನಮ್ಮೊಳಗೇ ಇರುವ ನಮ್ಮ ಪ್ರತಿರೂಪ. ಒಂದಲ್ಲ ಒಂದು ರೀತಿಯಲ್ಲಿ ಈ ನಾದ ಪ್ರಕೃತಿಯ ಪರಿಸರದ ಪ್ರಭಾವದಿಂದ ಉತ್ತೇಜಿತವಾಗಿ ಸಂಗೀತವಾಗಿ ಮಾರ್ಪಟ್ಟು ನಮ್ಮನ್ನೇ ಆವರಿಸಿಕೊಂಡಿರುತ್ತದೆ. ನಮ್ಮದೇ ಆದ ಈ ಪ್ರತಿಬಿಂಬ ನಮ್ಮ ಮನಸ್ಸಿನ ಭಾವದರ್ಪಣವಾಗುತ್ತದೆ. ಇಂತಹ ನಮ್ಮ ಸಂಗೀತ ಭಾಗವನ್ನು ಎದುರಿಗೆ ತಂದು ನಿಲ್ಲಿಸಿ ನೋಡಿ ನುಡಿಸಿ ಕೇಳಿ ಸಂಭ್ರಮಿಸುವ ಉದ್ದೇಶವೇ ಭಾರತೀಯ ಸಾಮಗಾನ ಸಭಾದ ಒಂದು ಮುಖ್ಯ ಕಾರ್ಯ. ಅಂತೆಯೇ ಈ ಕಾರ್ಯಕ್ರಮ, ಈ ವರ್ಷದ ಸಂಗೀತೋತ್ಸವ ರಾಗ ಸಂಭ್ರಮ. ಇಂದು ಆರಾಧನಾ ಉತ್ಸವ. 2009 ಶುರುವಾದ ಭಾರತೀಯ ಸಾಮಗಾನ ಸಭಾ ತನ್ನ ಮೊದಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ 2010 ನಡೆಸಿತು. 2011 ಒಳ್ಳೆಯ 3 ಕಾರ್ಯಕ್ರಮಗಳನ್ನು ನೀಡಿತು. ಈ ವರ್ಷ 5 ದಿನಗಳ ರಾಗ ಸಂಭ್ರಮ ನಾಮಾಂಕಿತದಲ್ಲಿ ಹೊಸ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು 4 ದಿನಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಕಾರ್ಯಕ್ರಮದ ವಿಶಿಷ್ಟತೆ ಎಂದರೆ ಈ 5 ದಿನಗಳಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು ಹಾಗೂ ಕೇರಳದ 14 ಪ್ರಖ್ಯಾತ ಪ್ರತಿಭಾವಂತ ಕಲಾವಿದರು ಭಾಗವಹಿಸಿರುವುದು. ಒಬ್ಬೊಬ್ಬರು 1 ಗಂಟೆಯ 1 ರಾಗದ ಕಾರ್ಯಕ್ರಮ ನೀಡುವುದು. ಹೀಗೆ 14 ರಾಗಗಳ ವೈಶಿಷ್ಟ್ಯಪೂರ್ಣ ಪ್ರಸ್ತುತಪಡಿಸುವಿಕೆ ಈ ಕಾರ್ಯಕ್ರಮದ ಸಂಭ್ರಮದಲ್ಲಿ. ಇದುವರೆಗೆ 4 ದಿನಗಳಲ್ಲಿ 12 ಕಲಾವಿದರು 12 ರಾಗಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಈ ಸಂಜೆ ಮತ್ತೆ 2 ಕಾರ್ಯಕ್ರಮವಿದ್ದು ರಂಜನಿ ಗಾಯತ್ರಿ ಹಾಗೂ ನಿತ್ಯಶ್ರೀ ಅವರು ಇನ್ನೆರಡು ರಾಗಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಇದಲ್ಲದೆ ಈ ವರ್ಷದ ಹೆಮ್ಮೆಯ ಕಾರ್ಯಕ್ರಮ ಎಂದರೆ ಪದ್ಮಭೂಷಣ ಸಂಗೀತ ಕಲಾನಿಧಿ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರಿಗೆ ಸಾಮಗಾನ ಮಾತಂಗ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡುವುದು. ಇದು ನಮ್ಮ 2ನೇ ವರ್ಷದ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ವರ್ಷದ ಕಾರ್ಯಕ್ರಮದಲ್ಲಿ ಮಹಾರಾಜ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಹಾಗೂ ಚೆನ್ನೈನ ಹೆಸರಾಂತ ಸಂಗೀತಜ್ಞ ಆರ್ ವೇದವಲ್ಲಿಯವರು ಭಾಗವಹಿಸಲಿದ್ದಾರೆ. ಯಾವುದೇ ತೆರನಾದ ಲಾಭದ ಉದ್ದೇಶವಿಲ್ಲದ ಈ ಸಂಸ್ಥೆ ತಮ್ಮೆಲ್ಲರ ಎಲ್ಲ ರೀತಿಯ ಸಹಕಾರ ಆಶೀರ್ವಾದದೊಂದಿಗೆ ಮುಂದುವರಿಯುವ ಆಶಯ ಹೊಂದಿದೆ. ಆಗಮಿಸಿದ್ದೀರಿ, ಆಲಿಸಿ, ಆನಂದಿಸಿ, ಆಶೀರ್ವದಿಸಿ. ಮುಂದಿನ ಕಾರ್ಯಕ್ರಮ ಮಾನಸ ರಾಮ. ಇದನ್ನು ವಿದುಷಿ ಶ್ರೀಮತಿ ಮಾನಸಿ ಪ್ರಸಾದ್ ರವರು ನಡೆಸಿಕೊಡುತ್ತಾರೆ. ಮಾನಸಿ ಪ್ರಸಾದ್, ಎಲ್ಲರಿಗೂ ನಮಸ್ಕಾರ. ಮಾನಸ ರಾಮ ಪಂಚರತ್ನ ಕೃತಿಗಳ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಿಗೆ ಚಿತ್ರವೀಣಾ ರವಿಕಿರಣ್ ಅವರು ಮಾತಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ನಂತರ ಮಾನಸ ರಾಮದ ಕಡೆ ಗಮನವನ್ನು ಹರಿಸೋಣ. ಎಲ್ಲರಿಗೂ ನಮಸ್ಕಾರ. ಈ ತ್ಯಾಗರಾಜ ಸ್ವಾಮಿ ಅವರಿನ ಪಂಚರತ್ನ ಕೃತಿಗಳು ನವ ಚಿತ್ರವೀಣಾ ಸಮ್ಮೇಳನದಿಂದ ಆರಾಧನೆ ಮಾಡಬೇಕು ಅಂತ ಸಾಮಗಾನ ಆರ್ಗನೈಸೇಷನ್
ನನ್ನನ್ನು ರಿಕ್ವೆಸ್ಟ್ ಮಾಡುವಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ದಿಸ್ ಈಸ್ ದ ಫಸ್ಟ್ ಟೈಮ್ ದಿಸ್ ಕೈಂಡ್ ಆಫ್ ಎ ಯುನೀಕ್ ಆರ್ಕೆಸ್ಟ್ರಾ ಫೀಚರಿಂಗ್ ನೈನ್ ಚಿತ್ರವೀಣಾ ಇಸ್ ಬೀಯಿಂಗ್ ಪ್ರೆಸೆಂಟೆಡ್ ಎನಿವೇರ್ ಇನ್ ದ ವರ್ಲ್ಡ್. ಈ ಕಾರ್ಯಕ್ರಮ ನಾವು ಟ್ರೆಡಿಷನಲ್ ಆಗಿ ಪಂಚರತ್ನ ಕೃತಿಗಳು ಎಷ್ಟೋ ಆರಾಧನೆಗಳಿ ಹಾಡಿ ನುಡಿಸಿ ಎ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೆಸೆಂಟೇಷನ್ಸ್ ಹ್ಯಾವ್ ಬೀನ್ ಡನ್ ಬಿಫೋರ್. ಈ ಪಂಚರತ್ನ ಕೃತಿಗಳು ವೆನ್ ಐ ಲರ್ನ್ಡ್ ಇಟ್ ಫಸ್ಟ್ ನನಗೆ 5 ವಯಸ್ಸು, ಆದರೆ ಇವತ್ತು ಅದು ನುಡಿಸುವಾಗಲೋ ಹಾಡುವಾಗಲೋ ಏನಾದರೆ ಒಂದು ನ್ಯೂ ಆಸ್ಪೆಕ್ಟ್, ಒಂದು ಕಲ್ಪವೃಕ್ಷ ಹಾಗೆ ಆಲ್ವೇಸ್ ಇಟ್ ಕೀಪ್ಸ್ ಕಮಿಂಗ್, ಇಟ್ ನೆವರ್ ಸ್ಟಾಪ್ಸ್. ಸೊ ದ್ಯಾಟ್ ಕೈಂಡ್ ಆಫ್ ದ್ಯಾಟ್ ಲೆವೆಲ್ ಆಫ್ ಮಾಸ್ಟರ್ ಪೀಸಸ್ ದ ಗ್ರೇಟ್ ಕಂಪೋಸರ್ಸ್ ಆಫ್ ಗಿಫ್ಟೆಡ್ ಫಾರ್ ಆಲ್ ಆಫ್ ಅಸ್. ಸ್ಟ್ರಕ್ಚರಲಿ ಯು ಆಲ್ ನೋ ದಟ್ ಇಟ್ಸ್ ಎ ವೆರಿ ಸಿಂಪಲ್ ಫಾರ್ಮ್ಯಾಟ್ ಆಫ್ ಎ ಪಲ್ಲವಿ ಅನುಪಲ್ಲವಿ ಫಾಲೋಡ್ ಬೈ ಮಲ್ಟಿಪಲ್ ಚರಣಮ್ಸ್ ವಿಚ್ ಕ್ಯಾನ್ ಬಿ ರೆಂಡರ್ಡ್ ಆಸ್ ಸ್ವರ ಸಾಹಿತ್ಯಂ ಇನ್ ಡಿಫರೆಂಟ್ ಟ್ಯೂನ್ಸ್ ಆ್ಯಂಡ್ ದೀಸ್ ಹ್ಯಾವ್ ಬೀನ್ ಕಂಪೋಸ್ಡ್. ಯು ಕ್ಯಾನ್ ಸಿ ಎ ಸಿಮಿಲರ್ ಎಕ್ಸಾಂಪಲ್ ಆಫ್ ದಿಸ್ ಮ್ಯೂಸಿಕಲ್ ಫಾರ್ಮ್ ಆಫ್ ಪಲ್ಲವಿ ಅನುಪಲ್ಲವಿ ಆ್ಯಂಡ್ ಮಲ್ಟಿಪಲ್ ಚರಣಮ್ಸ್ ಇನ್ ಡಿಫರೆಂಟ್ ಟ್ಯೂನ್ಸ್ ಆಸ್ ಸ್ವರ ಸಾಹಿತ್ಯಂಸ್ ಇನ್ ಊತುಗಾಡು ವೆಂಕಟ ಕವಿ ಸಪ್ತರತ್ನ ಕೃತೀಸ್. So these two are probably the only examples which are most prominent in this kind of musical form. That is a very unique format. In a very normal sense, idu nodidre ondu simple setup nalli some of the swarajitis are also in the same format, where you have multiple charanams with different swara sahityams. But the levels to which Tyagaraja Swami and Uthagada Venkata Kavi and others have taken it is what makes Pancharatna Kriti is very, very special. And this format also gives excellent scope for chorus presentations as well as solo singing. That is one reason why Tiruvayarnali and in all the aradhanas that we see, we choose Pancharatna Kritis to be rendered. Ivattu naavu nodisa time nalli traditional agi shuru maada hanga Shri Ganapatini Vinayaka Stuti Guru Leka 20, which is the Guru Kriti, the Kriti that reminds us all of the great Gurus before our times. Adanda, we are going to start. And as we go on, specific compositions, I have been told that Vidushi Manasi Prasad will be introducing. Only today I got to know about the format of what she is going to do. Until now I had no idea at all, but it's always a pleasant surprise within a traditional concept. So I'm happy that Samagana is including Manasi also in this concept. Thank you all very much. Thank you.
ತ್ಯಾಗರಾಜರು ಶ್ರೀರಾಮನ ಪರಮ ಭಕ್ತರು. ಭಕ್ತನ ಕೇಂದ್ರ ಬಿಂದು ದೇವರೇ ಆಗಿರುತ್ತಾರೆ. ಹಾಗಾಗಿ ಭಕ್ತನ ದೇವರ ನಡುವೆ ಇರುವಂತಹ ಸಂಬಂಧ ಅನನ್ಯವಾದದ್ದು, ಅನುಪಮವಾದದ್ದು. ವಾಲ್ಮೀಕಿ ಅವರ ರಾಮಾಯಣದಲ್ಲಿ ಶ್ರೀರಾಮನನ್ನ ಮಾನವನಾಗಿ ಪ್ರಸ್ತುತಪಡಿಸಿದ್ದಾರೆ. ತುಳಸಿದಾಸ್, ಕಂಬರ್ ಮುಂತಾದವರು ಶ್ರೀರಾಮನನ್ನ ದೇವರಾಗಿ ಕಂಡುಕೊಂಡಿದ್ದಾರೆ. ಆದರೆ ತ್ಯಾಗರಾಜರು ತಮ್ಮ ಕೃತಿಗಳಲ್ಲಿ
ಶ್ರೀರಾಮನನ್ನು ಹತ್ತು ಹಲವಾರು ರೀತಿಗಳಲ್ಲಿ ಕಲ್ಪಿಸಿಕೊಂಡು ವಿವಿಧ ರೀತಿಯ ಸಂಬಂಧಗಳನ್ನ ಕಲ್ಪಿಸಿದ್ದಾರೆ. ಸ್ತುತಿಸಬೇಕೆನಿಸಿದರೆ ಅವರು ಸ್ತುತಿಸುವುದು ಶ್ರೀರಾಮನನ್ನೇ, ದಾಸನಾಗಬೇಕೆಂದರೆ ಶ್ರೀರಾಮನ ದಾಸನಾಗುವುದು, ಮುದ್ದಿಸಬೇಕೆನಿಸಿದರೆ ಆತ ಮುದ್ದಿಸುವುದು ದೇವರನ್ನೇ, ಜಗಳವಾಡುವುದೋ ಹಂಗಿಸುವುದೋ ಆದರೆ ಅಲ್ಲಿಯೂ ಕೂಡ ಅವರ ಒಂದು ಸಂಬಂಧ ಶ್ರೀರಾಮನೊಂದಿಗೆ. ಹೀಗೆ ಭಕ್ತನು ದೇವರನ್ನು ಸ್ತುತಿಸಬಹುದು, ದಾಸನಾಗಬಹುದು, ತನ್ನನ್ನೇ ತಂದೆ ತಾಯಿಯ ಸ್ಥಾನದಲ್ಲಿ ಭಾವಿಸಬಹುದು, ಅಥವಾ ಸಖ ಪ್ರೇಯಸಿಯ ಸ್ಥಾನಗಳಲ್ಲಿ ಭಾವಿಸಿಕೊಳ್ಳಬಹುದು. ಈ ಪಂಚಭಾವಗಳಿಗೆ ಶಾಂತ, ದಾಸ್ಯ, ಸಖ್ಯ, ಮಧುರ ಮತ್ತು ವಾತ್ಸಲ್ಯವೆಂದು ಹೆಸರಿಸಲಾಗಿದೆ. ಮೊಟ್ಟ ಮೊದಲಿಗೆ ಮೊದಲನೆಯ ಪಂಚರತ್ನಕ್ಕೆ ಸಂಬಂಧ ಇರುವಂತಹ ಶಾಂತಭಾವದ ಬಗ್ಗೆ ನಮ್ಮ ಗಮನವನ್ನು ಹರಿಸೋಣ. ಶಾಂತಭಾವದಲ್ಲಿ ಭಕ್ತನ ಮನಸ್ಥಿತಿ ಭಗವಂತನನ್ನು ಕಂಡು ರೋಮಾಂಚನಗೊಳ್ಳುತ್ತದೆ. ದೇವರ ಅಸಾಮಾನ್ಯ ಕಾರುಣ್ಯ ಸ್ವಭಾವವನ್ನು ಮುಗ್ಧ ಮತ್ತು ಶಾಂತ ಮನಸ್ಸಿನಿಂದ ಕೊಂಡಾಡುತ್ತಾನೆ. ಈ ಭಾವದಲ್ಲಿ ತ್ಯಾಗರಾಜರು ಮೊದಲು ಶ್ರೀರಾಮನ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾರೆ. ಉದಾಹರಣೆಗೆ, ಇಂತನುಚ್ಚು ವರ್ಣಿಂಪತರಮ, ನಿನ್ನ ಸೌಂದರ್ಯ ಎಷ್ಟಿದೆ ಶ್ರೀರಾಮ ಅಂದರೆ ಬ್ರಹ್ಮೇಂದ್ರಾದಿಗಳಿಗೂ ಅದನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಇಂತನುಚ್ಚು ವರ್ಣಿಂಪತರಮ ರಾಮ, ಇಂತನುಚ್ಚು ವರ್ಣಿಂಪತರಮ ಬ್ರಹ್ಮೇಂದ್ರಾದೋಲ ಕೈ ಸೊಗಸೋ, ಶ್ರೀರಾಮನ ಅನುಪಮ ಸೌಂದರ್ಯವನ್ನ ಯಾರು ವರ್ಣಿಸಬಲ್ಲರು ಎಂದು ಕೇಳ್ತಾರೆ. ಎಂಥ ಸೊಗಸೋ, ಎಂಥ ಮುದ್ದೋ, ಎಂಥ ಸೊಗಸೋ, ಯವರಿವಲ್ಲ ವರ್ಣ್ಯೋ ಪತಗುಣಿ, ಎಂಥ ಮುದ್ದೋ, ಎಂಥ ಸೊಗಸೋ. ತ್ಯಾಗರಾಜರು ರಾಮನೇ ಸರ್ವೋತ್ತಮ ಎಂದು ಘೋಷಿಸುತ್ತಾರೆ. ಉದಾಹರಣೆಗೆ, ಭಕ್ತಿ ಭಿಕ್ಷಮೀಯವೇ ಈ ಕೃತಿಯಲ್ಲಿ ಮುಕ್ತಿಗಿಂತ, ಅಖಿಲ ಶಕ್ತಿಗಿಂತ, ತ್ರಿಮೂರ್ತಿಗಳಿಗಿಂತ ಕೂಡ ಮೇಲೆ ಆದ ಶ್ರೀರಾಮನನ್ನ ಕೊಂಡಾಡುತ್ತಾರೆ. ಮುಕ್ತಿ ಅಖಿಲ ಶಕ್ತಿಗೆ ತ್ರಿಮೂರ್ತುಲ ಗತಿ ಮೇಲ್ ಮೇ ರಾಮ, ಮುಕ್ತಿ ಅಖಿಲ ಶಕ್ತಿಗೆ ಬಲಕ್ಕಿಂತ, ನವಗ್ರಹ ಬಲಕ್ಕಿಂತ ಶ್ರೀರಾಮನ ಅನುಗ್ರಹವೇ ನಿಜವಾದ ಬಲವು ಎಂದು ಹೇಳ್ತಾರೆ. ಗ್ರಹ ಬಲ ಭಾವದಲ್ಲಿ ಭಕ್ತನು ಒಂದು ರೀತಿಯ ನಿರ್ಲಿಪ್ತ ಮನೋಭಾವದಿಂದ ದೇವರನ್ನು ಕೊಂಡೊಡುತ್ತಾನೆ. ಇದೇ ಭಾವದಲ್ಲಿ ಮೊದಲನೆಯ ಪಂಚರತ್ನದಲ್ಲಿ ಶ್ರೀರಾಮನನ್ನ ಜಗದಾನಂದಕಾರಕ, ಜಾನಕಿ ಪ್ರಾಣನಾಯಕ ಎಂದು ಕೊಂಡಾಡುತ್ತಾರೆ ಶ್ರೀ ತ್ಯಾಗರಾಜರು. ಇದೀಗ ಕೇಳೋಣ ಮೊದಲನೆಯ ಪಂಚರತ್ನವಾದ ಜಗದಾನಂದಕಾರಕ. ತುಂಬಾ ವಿಶೇಷವಾಗಿ ಮಾನಸಿ ಅವರು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ತ್ಯಾಗರಾಜ ಸ್ವಾಮಿನ ಮೈಂಡ್ ಸೆಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಜಗದಾನಂದಕಾರಕ ಕೃತಿ ವಿಶೇಷ ಏನು ಅಂದರೆ, ಇಟ್ ಈಸ್ ಒನ್ ಆಫ್ ತ್ಯಾಗರಾಜಸ್ ಬ್ರಿಲಿಯಂಟ್ ಸಾನ್ಸ್ಕ್ರಿಟ್ ಕಾಂಪೋಸಿಷನ್ಸ್. ಬಾಕಿ ಎಲ್ಲ ಪಂಚರತ್ನ ಕೃತಿಗಳು ತೆಲುಗಿನಲ್ಲೇ ಮಾಡಿದ್ದಾರೆ. ದಿಸ್ ಈಸ್ ಒನ್ ಎಕ್ಸಾಂಪಲ್.
ತ್ಯಾಗರಾಜಸ್ ಎಮೋಷನಲ್ ಅಪೀಲ್, ಅವ್ರ ಭಕ್ತಿಭಾವ ಅದೆಲ್ಲ ನಮಗೆ ತುಂಬ ಡಿಸ್ಕಸ್ ಮಾಡಿ ವಿ ಆಲ್ ನೋ ಅಬೌಟ್ ಇಟ್. ಬಟ್ ಸಮ್ಟೈಮ್ಸ್ ಬಿಕಾಸ್ ದ್ಯಾಟ್ ಈಸ್ ಸೋ ಸ್ಟ್ರಾಂಗ್ ವಿ ಟೆನ್ ಟು ಫರ್ಗೆಟ್ ದ ಇಂಟೆಲೆಕ್ಚುಯಲ್ ಸೈಡ್ ಆಫ್ ತ್ಯಾಗರಾಜ. ತ್ಯಾಗರಾಜ ಆಸ್ ಎ ಮ್ಯೂಸಿಷಿಯನ್, ತ್ಯಾಗರಾಜ ಆಸ್ ಎ ಲಿರಿಸಿಸ್ಟ್, ತ್ಯಾಗರಾಜ ಆಸ್ ಎ ಕವಿ, ಆಲ್ ದೀಸ್ ಥಿಂಗ್ಸ್ ಆರ್ ಬ್ಯೂಟಿಫುಲಿ ಬ್ರಾಟ್ ಔಟ್ ಇನ್ ಜಗದಾನದ ಕಾರಕ. ಅಲ್ಲಿ ನೀವು ನೋಡಿದರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತಾರೆ, ಆ ಸವರ್ಣ ದೀರ್ಘ ಸಂಧಿ ಬ್ಯೂಟಿಫುಲ್ಲಾಗಿ ಎಂಟೈರ್ ಕಾಂಪೋಸಿಷನ್ನಲ್ಲಿ ಉಲ್ಸಿ ಸೃಷ್ಟಿಸ್ಥಿತ್ಯಂತ ಕಾರ ಕಾಮಿತ ಕಾಮಿತ ಫಲದ ಅಸಮಾನ ಗಾತ್ರ ಶಚಿ ಪತಿನುತ ಅಬ್ಧಿ ಮದಹರ ಅನುರಾಗ ರಾಗ ರಾಜಿತ ಕಥಾ ಸಾರಹಿತ ಜಗದಾನಂದ ಕಾರಕ. ಇಸ್ ಜಸ್ಟ್ ಒನ್ ಎಕ್ಸಾಂಪಲ್. ಎವ್ರಿ ಚರಣಮ್ ಇಸ್ ಲೈಕ್ ದಿಸ್ ಇನ್ ದಿಸ್ ಕಾಂಪೋಸಿಷನ್ ವಿತ್ ಸೋ ಮೆನಿ ಡಿಫ್ರೆಂಟ್ ಬ್ಯೂಟಿಫುಲ್ ವರ್ಡ್ ಕಾಂಬಿನೇಷನ್ಸ್ ಅಂಡ್ ವರ್ಡ್ ಸ್ಪ್ಲಿಟ್ಸ್. ವೋಕಲ್ನಲ್ಲಿ ಅಫ್ಕೋರ್ಸ್ ಯು ಕ್ಯಾನ್ ರಿಯಲಿ ಎಕ್ಸ್ಪ್ರೆಸ್ ದಟ್ ವೆರಿ ವೆಲ್. ಬಟ್ ಚಿತ್ರವೀಣಾ ಇಸ್ ದ ಬೆಸ್ಟ್ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಟು ವೋಕಲ್ ಮ್ಯೂಸಿಕ್. ಯು ಕ್ಯಾನ್ ಇಫ್ ಯು ನೋ ದ ಲಿರಿಕ್ಸ್ ಯು ಕ್ಯಾನ್ ಹಿಯರ್ ದ ಲಿರಿಕ್ಸ್ ಇನ್ ದಿಸ್ ಇನ್ಸ್ಟ್ರೂಮೆಂಟ್. Thank you.
ಜೋ ರಾಮ ಆನಂದ ಘನ
ವಾತ್ಸಲ್ಯದ ಒಂದು ಮುಖವಾದರೆ ದೇವರೇ ತಂದೆ ತಾಯಿಯಾಗಿ ತಾವು ಆತನ ಮಗುವಿನ ಸ್ಥಾನದಲ್ಲಿ ನಿಂತು ಈ ಒಂದು ಭಾವವನ್ನು ಕಲ್ಪಿಸಿಕೊಳ್ಳುವುದು ವಾತ್ಸಲ್ಯದ ಇನ್ನೊಂದು ಮುಖ ಅಂತ ಹೇಳ್ಬೋದು. ನಾವೆಲ್ಲ ಕೇಳಿರುವಂತಹ ಕೃತಿ ಸೀತಮ್ಮ ಮಾಯಮ್ಮ ಸೀತಮ್ಮ ಮಾಯಮ್ಮ ಸೀತಮ್ಮ ಮಾಯಮ್ಮ ಶ್ರೀರ ನನ್ನ ತಾಯಿ ರಾಮನೇ ನನ್ನ ತಂದೆ ಎಂದು ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕೃತಿ ಸಾಲ ಕಲ್ಲಲಾಡು. ಈ ಕೃತಿಯಲ್ಲಿ ಅವ್ರು ಹೇಳ್ತಾರೆ, ಶ್ರೀರಾಮ ನೀನೇ ನನ್ನ ತಂದೆ ತಾಯಿ ಅಂತ ನೀನೇ ಹೇಳಿದೀಯ, ನನಗೆ ಭಯದ ಕಾರಣವೇ ಇಲ್ಲ ಅಂತ ಹಲವಾರು ಬಾರಿ ಆಶ್ವಾಸನೆಯನ್ನು ನೀಡಿದೀಯ, ಇದೆಲ್ಲ ಸುಳ್ಳೇ ಅಂತ ಕೇಳ್ತಾರೆ. ತಲ್ಲಿ ತಂಡ್ರಿ ನೊಂದ ತಲ್ಲಿ ತಂಡ್ರಿ ಮಕ್ಕಳು ಹೇಗೆ ತಪ್ಪು ಮಾಡಿದಾಗ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ನನ್ನನ್ನು ಕ್ಷಮಿಸು ಅಂತ ಕೇಳ್ತಾರೋ ಅದೇ ರೀತಿನಲ್ಲಿ ತ್ಯಾಗರಾಜರು ದುಡುಕುಗಲ ನನ್ನೇ ದೊರಕೊಡಕು ಬ್ರೋಚುರ ಅಂತ, ಶ್ರೀರಾಮ ನನ್ನ ತಪ್ಪುಗಳನ್ನೆಲ್ಲ ನೀನೇ ಕ್ಷಮಿಸಬೇಕು, ನೀನಿಲ್ಲದೆ ಬೇರೆ ಯಾರಿದ್ದಾರೆ ಅಂತ ಬಹಳ ವಾತ್ಸಲ್ಯ ಮನೋಭಾವದಿಂದ ಕೇಳ್ಕೊತಾರೆ. ದ್ವಿತೀಯ ಪಂಚರತ್ನವಾದ ದುಡುಕುಗಲ ಗೌಳರಾಗದ ಕೃತಿಯನ್ನು ಈಗ ಕೇಳೋಣ. ಈ ದುಡುಕುಗಲ ಇನ್ನೂ ಒಂದೆರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಹೆಂಗೆ ಅಂದರೆ, ರಾಮರು ಡೈರೆಕ್ಟಾಗಿ ಅಡ್ರೆಸ್ ಮಾಡದೇ ತ್ಯಾಗರಾಜರು ಇದು ಮಾಡಿದ್ದಾರೆ, ಎಂಟೈರ್ಲಿ ಇಂಡೈರೆಕ್ಟ್ ಸ್ಪೀಚ್. ಇಟ್ ಈಸ್ ಮೋರ್ ಲೈಕ್ ಆತ್ಮಕಥಾ ಮನೋಭಾವದಿಂದ ಒಂದು ಆಟೋಬಯೋಗ್ರಫಿಕಲ್ ನೋಟ್ ಕಮ್ಸ್ ಇನ್ ಟು ದಿಸ್ ಕಾಂಪೊಸಿಷನ್. ಸೊ ದುಡುಗುಗಲ ನನ್ನೇ ದೊರಕೊಡುಕು ಬ್ರೋತುರ. ಸೊ ವಿಚ್ ಪ್ರಿನ್ಸ್ ಈಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಪ್ರೊಟೆಕ್ಟ್ ಮೀ, the kind of person that I have been all these years. So idinalli scholars have difference of opinion. Some people say that Tyagaraja did not intend it actually for himself but gave a atmosphere of addressing himself by addressing society. There is another school of thought which says that Tyagaraja composed it with a deliberate address about himself, because there are other compositions like Teliyaleru Rama Bhakti Margamunu or Yajnadulu where he has actually critiqued society directly itself. So Tyagaraja was very fearless when he came to critiquing society if he thought something was wrong with society. So there could be another, so whichever their viewpoint, the composition is a masterpiece. So that's what we are going to try and project. And look at the choice of raga, gaula for this. The gaula brings a poignancy into this whole mood that Tyagaraja has aimed to achieve in the lyrics. So that's another vishesha bhava of this choice of raga as well. Thank you.
Thank you.
ಮಾಟಲಾಡ ಮೋಡಿ ಗಲದಾರ
ಸೀತಾ ನಾಯಕ ಈ ಕೃತಿಯಲ್ಲಿ ತ್ಯಾಗರಾಜರು ತಿಳಿ ಹಾಸ್ಯ ಮಾಡಿ ರಾಮನನ್ನ ಕುರಿತು ರಾಮನ ರೇಗಿಸ್ತಾರೆ ಸ್ವಲ್ಪ. ಭಕ್ತರ ಕಾಟ ನೀನ್ ತಾಳ್ಲಾರ್ದೆ ನೀನ್ ವೆಂಕಟಗಿರಿ ಮೇಲೆ ಹೋಗ್ಬಿಟ್ಟು ನಿಂತ್ಕೊಂಡ್ ಬಿಟ್ಟೆ ಅಂತ ಕೇಳ್ತಾರೆ. ಸೀತಾನಾಯಕ ಶ್ರೀರಘುಕುಲ ತಿಲಕ ಸೀತಾನಾಯಕ ಶ್ರುತ ಜನ ಪೋಷಕ ಶ್ರೀರಘುಕುಲ ತಿಲಕ ರಾಮ ನಿರುಪೇದ ಭಕ್ತುಲ ಕರಿಕೋತ ಪಡಲೇಕ ನಿರುಪೇದ ಭಕ್ತುಲ ಕರಿಕೋತ ಪಡಲೇಕ ಗಿರಿ ಪೈ ನೆಕ್ಕೋಕೊಂಟಿವು ಶ್ರೀ ವೆಂಕಟ ಗಿರಿ ಪೈ ನೆಕ್ಕೋಕೊಂಟಿವು ರಾಮ ಸೀತಾನಾಯಕ ಶ್ರುತ ಜನ ಪೋಷಕ ಮಾತ್ರ ಇರುವಂತಹ ಸಲಿಗೆಯಿಂದ ಮೂರನೆಯ ಪಂಚರತ್ನದಲ್ಲಿ ಸಮಯಾನಿಕೆ ತಗು ಮಾಟಲಾಡನೆ ಅಂತ ಹೇಳ್ತಾರೆ. ಸಮಯಕ್ಕೆ ತಕ್ಕಂತೆ ಮಾತನಾಡಿ ರಾಮನು ತನಗೆ ಬೇಕಿದ್ದನ್ನ ಸಾಧಿಸಿದ ಎಂದು ಸಾಧಿಂಚನೆ ಕೃತಿಯಲ್ಲಿ ಹೇಳ್ತಾರೆ, ಕೇಳೋಣ. ಸಮಯಾನಿಕೆ ತಗು ಮಾಟಲಾಡನೆ ಅಂತ ಕೃಷ್ಣರ ಬಗ್ಗೆ ತ್ಯಾಗರಾಜರು ಹೇಳಿದ್ದಾರೆ. ಇಲ್ಲಿ ಸಮಯ ನಮಗೆ ಸ್ವಲ್ಪ ಮಾತಾಡಕ್ಕೆ ಕಡಿಮೆ ಆಗಿರೋದ್ರಿಂದ ನಾನು ಅಷ್ಟು ಇವಾಗ ನನ್ನ ಅಬ್ಸರ್ವೇಷನ್ಸ್ ಸ್ವಲ್ಪ ಲಿಮಿಟ್ ಮಾಡಿಕೊಂಡು ಸಾಂಗ್ ನುಡಿಸ್ಬಿಡ್ತೀನಿ. ಬಟ್ ತುಂಬ ವಿಶೇಷವಾದ ಕೃತಿ ಇದು. ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಬೇಕು ಹಾಡಬೇಕು ಅಂದರೆ 1.5 hours ಸ್ವಲ್ಪ ಕಡಿಮೆನೆ. ನಿಮ್ಮ ಹತ್ರ ಈ ವಿಷಯಗಳೆಲ್ಲ ಶೇರ್ ಮಾಡ್ಕೊಳ್ಬೇಕು ಅಂತ ನನಗೂ ತುಂಬ ಆಸೆ. ಬಟ್ ಅದಕ್ಕೆ ಒಂದು ಸಪರೇಟ್ ಸೆಷನ್ ಇಟ್ಕೊಳ್ಳೋಣ ನಾನು ಆಮೇಲೆ. ಸೊ ಕಮ್ ಬ್ಯಾಕ್. Thank you.
ಆರೋಪಿಸಿಕೊಂಡು ಮಾಡುವ ಆರಾಧನೆಯೇ ಮಧುರ ಭಾವ. ಈ ಭಾವದಲ್ಲಿ ಪ್ರೇಮವು ಮಾನವನಲ್ಲಿ ಸಹಜ ಕಾಣುವ ಆಕರ್ಷಣೆ, ಆಸೆ, ಆತುರ, ಆತಂಕ, ಭೀತಿ, ರೋಷ, ತೃಪ್ತಿ ಮುಂತಾದ ವಿವಿಧ ಮುಖಗಳನ್ನು ಉಳ್ಳದಾದರೂ ಕೊನೆಗೆ ಇಲ್ಲಿ ಜೀವಾತ್ಮ ಪರಮಾತ್ಮದ ಸಮ್ಮಿಲನವೇ ಗುರಿ. ಈ ನಿಟ್ಟಿನ ಆರಾಧನೆಯಲ್ಲಿ ತ್ಯಾಗರಾಜರು ಹೀಗೆನ್ನುತ್ತಾರೆ, ಮೋಹನ ರಾಮದಲ್ಲಿ ಮೋಹವು ಅವರಿಗೆ ನೆಲೆಗೊಂಡಿದೆ ಎಂದು ಹೇಳ್ತಾರೆ. ಮೋಹನ ನನ್ನನ್ನು ಮರೆಯುವಂತಿಲ್ಲ, ನನ್ನ ಮನಸ್ಸು ನಿನ್ನಲ್ಲಿ ಮರುಳಾಗಿದೆ ಎಂದು ಹೇಳ್ತಾರೆ. ಮನಸ್ಸು ಹೇಳ್ತಾರೆ, ಹಲವಾರು ಆಭರಣಗಳಿದ್ದರೂ ಮಾಂಗಲ್ಯಕ್ಕೆ
ಯಾವುದೇ ಸಮಾನದುದ್ದು ಸಮಾನ ಯಾವುದೂ ಅಲ್ಲ ಅಂತ ಹೇಳ್ತಾರೆ. ಈ ಉದಾಹರಣೆಗಳು ಇಂದಿನ ಕಾಲಕ್ಕೆ ವಿಮೆನ್ಸ್ ಲಿಬರೇಷನ್ಗೆ ಅಷ್ಟು ಅನ್ವಯವಾಗದೇ ಇರ್ಬೋದು, ಆದರೂ ಕೂಡ ತ್ಯಾಗರಾಜರ ಕಾಲ ಬೇರೆ, ಅವರ ವಾತಾವರಣ ಬೇರೆ ಅಂತ ನಾವು ಭಾವಿಸ್ಕೊಂಡು ಅದರಲ್ಲಿರುವಂತಹ ಫಿಲಾಸಫಿ ಮಾತ್ರ ನಾವು ತಗೋಬೇಕು. ಹೆಣ್ಣು ಪತಿಯನ್ನು ಕಟ್ಟುಕೊಳ್ಳುವ ರೀತಿ ನೀನೇ ನನಗೆ ಸರ್ವಸ್ವ ಎಂದು ಹೇಳ್ತಾರೆ. ತಲ್ಲಿ ತಂಡ್ರಿಲೇನಿ ಬಲ ತನನಾಚು ಗೋರು ರೀತಿ ಬಲು ಮಾರು ಲೇಡು ಕೊಂಟೆ ಪಾಲಿಂಚ ಬಹಳ ಸುಂದರವಾಗಿ ಶ್ರೀರಾಮ ನನಗೆ ಒಂದು ಮುತ್ತನ್ನು ನೀಡು ಅಂತ ಹೇಳ್ತಾರೆ. ನೀರಜನಯನ್ನ ಒಕ ಮುದೀರ ಜೀರ ಭಾವದಲ್ಲಿ, ಇದೇ ಭಾವಕ್ಕೆ ಸ್ವಲ್ಪ ಹತ್ತಿರವಾದ ಒಂದು ಭಾವದಲ್ಲಿ ತ್ಯಾಗರಾಜರು ಹೇಳ್ತಾರೆ, ನಿನ್ನನ್ನು ನೋಡಿದಷ್ಟು ನನಗೆ ಆನಂದ ಆಗತ್ತೆ. ಕನಕನ ರುಚಿರ ವರಾಳಿ ರಾಗದ ಕೃತಿಯನ್ನ ಈಗ ಕೇಳೋಣ.
ತವದಾಸೋಹಂ ದಾಶರಥೇ ಧರಣಿ ವಳ್ಟಿ ದೈವ ಮುಲೆ ದಳ್ಟಿ ಧರಣಿ ವಳ್ಟಿ ದೈವ ಮುಲೆ ದಳ್ಟಿ ಶರಣನು ಕೊಳ್ಟಿ ದಾಶರಥೇ ತವದಾಸೋಹಂ ತವದಾಸೋಹಂ. ಇನ್ನೊಂದು ಕೃತಿಯಲ್ಲಿ ಕನಕದಾಸರು ದಾಸದಾಸರ ಮನೆಯ ದಾಸಾನುದಾಸ ಎಂಬಂತೆ ತ್ಯಾಗರಾಜರು ಶ್ರೀರಾಮ ದಾಸ ದಾಸೋಹಂ ಎಂದು ಹೇಳಿದ್ದಾರೆ. ಶ್ರೀರಾಮ ದಾಸ ದಾಸೋಹಂ ಅನಯ ನೀರಜ ನೇತ್ರ ನೀ ಕೇಳ ಸಂದೇಹಮು ಶ್ರೀರಾಮ ದಾಸ ದಾಸೋಹಂ ನಿರಜ ನೇತ್ರ ನೀ ಕೇಳ ಸಂದೇಹಮು ಶ್ರೀರಾಮ ದಾಸ ದಾಸೋಹಂ. ಬಂಟು ರೀತಿ ಕೋಲುವೆಯ ವೈಯ ರಾಮ ಬಂಟು ರೀತಿ ಕೋಲು. ಈ ಕೃತಿ ನಾವೆಲ್ಲರೂ ಕೇಳೇ ಇದ್ದೇವೆ. ಶ್ರೀರಾಮ ಬಂಟನೆಂಬ ಬಿರುದನ್ನು ನೀಡು ಎಂದು ಶ್ರೀರಾಮನನ್ನ ಕೇಳ್ಕೊತಾರೆ. ಶ್ರೀರಾಮನ ದಾಸನಾಗುವುದಕ್ಕೂ ಒಂದು ಅರ್ಹತೆ ಬೇಕು. ಅವರು ಉಪಚಾರಮು ಜಯಸೇವಾ ಕೃತಿನಲ್ಲಿ ಹೇಳ್ತಾರೆ, ಆಗ್ಲೇ ಹನುಮಂತ ಇದ್ದಾನೆ, ನಿನ್ನ ಸಹೋದರರು ಇದ್ದಾರೆ, ಜಾನಕಿ ಇದ್ದಾಳೆ, ಹಾಗಾಗಿ ನನ್ನನ್ನು ಮರೆತಿದ್ಯಾ ಅಂತ ಕೇಳ್ತಾರೆ. ಅರ್ಪಿಸಿರುವ ತ್ಯಾಗರಾಜರಿಗೆ ಎಲ್ಲ ದೈವರಲ್ಲೂ ದೈವ ಭಕ್ತರಲ್ಲೂ ರಾಮನೇ ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ಬಹಳ ವಿನಮ್ರವಾಗಿ ವಿನಯತೆಯಿಂದ ಹೇಳ್ಕೊತಾರೆ, ಎಂದರೋ ಮಹಾನುಭಾವಲು ಅಂದರಿಕೆ ವಂದನಮು ಅಂತ. ಇಲ್ಲಿಗೆ ಈ ಮಾನಸರಾಮ ಪ್ರಾತ್ಯಕ್ಷಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಂದರೋ ಮಹಾನುಭಾವಲು ಕೃತಿಯ ಮುನ್ನ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್ ಟು ಭಾರತೀಯ ಸಾಮಗಾನ ಸಭಾ ಫಾರ್ ಹ್ಯಾವಿಂಗ್ ಪ್ರೊವೈಡೆಡ್ ಮೀ ಸಮ್ ಫುಡ್ ಫಾರ್ ಥಾಟ್ ಇನ್ ಪ್ರೆಸೆಂಟಿಂಗ್ ದಿಸ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್. ಐ ವುಡ್ ಆಲ್ಸೋ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್ ಟು ಶ್ರೀ ಚಿತ್ರವೀಣಾ ರವಿಕಿರಣ್ ಬಿಕಾಸ್ ಐ ಆಮ್ ಸೋ ಆನರ್ಡ್ ಟು ಶೇರ್ ದ ಸ್ಟೇಜ್ ವಿತ್ ಯು. ರಾಮ ಬ್ರಹ್ಮ ಸುಪುತ್ರಾಯ ರಾಮ ನಾಮ ಸುತಾತ್ಮನೇ ರಾಮಚಂದ್ರ ಸ್ವರೂಪ
ರಾಜರ ಆರಾಧನಾ ಮಹೋತ್ಸವದ ಅಂಗವಾಗಿ ಸಂಗೀತ ಸಾಮ್ರಾಟ್ ರವಿಕಿರಣ್ ಹಾಗೂ ವೃಂದದವರು ನಡೆಸಿಕೊಟ್ಟ ಚಿತ್ರವೀಣಾ ಕಾರ್ಯಕ್ರಮ ಹಾಗೂ ಶ್ರೀಮತಿ ಮಾನಸಿ ಪ್ರಸಾದ್ ರವರು ನಡೆಸಿಕೊಟ್ಟ ಮಾನಸರಾಮ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಅಕಾಡೆಮಿ ಆಫ್ ಮ್ಯೂಸಿಕ್ ಚೌಡಯ್ಯ ಹಾಲ್ನ ಡಾಕ್ಟರ್ ವೀರೇಶ್, ಡಾಕ್ಟರ್ ವೈಶಾಲಿ, ಶ್ರೀ ಸುಬ್ಬರಾಜರಸ್, ಶ್ರೀ ಪ್ರಸನ್ನ ಕುಮಾರ್ ಹಾಗೂ ಶ್ರೀ ಬೋಪಯ್ಯ, ಶ್ರೀ ಷಡಾಕ್ಷರಿ ರಮಣಶ್ರೀ ಗ್ರೂಪ್ ಆಫ್ ಹೋಟೆಲ್ಸ್ ಹಾಗೂ ಶ್ರೀಮತಿ ಷಡಾಕ್ಷರಿ ಅವರನ್ನು ವೇದಿಕೆಗೆ ಬಂದು ವಿದ್ವಾಂಸರಿಗೆ ಗೌರವಾರ್ಪಣೆ ಸಲ್ಲಿಸಬೇಕೆಂದು ಕೋರುತ್ತೇವೆ. ಈಗ ಕಲಾವಿದರಿಗೆ ಗೌರವಾರ್ಪಣೆ. ಸಂಗೀತ ಸಾಮ್ರಾಟ್ ಶ್ರೀ ರವಿಕಿರಣ್. ಕಲೈ ಮಾಮಣಿ ಅಲ್ಲಂ ದುರ್ಗಾ ಪ್ರಸಾದ್. ವಿದ್ವಾನ್ ಚಿತ್ರವೀಣಾ ಗಣೇಶ್. ವಿದ್ವಾನ್ ಜಯಂತ್ ನಾಯರ್. ವಿದುಷಿ ಶ್ರೀಮತಿ ಭಾರ್ಗವಿ ಬಾಲಸುಬ್ರಹ್ಮಣ್ಯ. ವಿದುಷಿ ಶ್ರೀಮತಿ ಅನಾಹಿತ ರವೀಂದ್ರನ್. ಚಿತ್ರವೀಣಾ ಮುರಳೀಧರನ್. ವಿದ್ವಾನ್ ಉದಯ್ ಶಂಕರ್ ಹಾಗೂ ವಿದ್ವಾನ್ ಅಕ್ಷಯ್ ವೈದ್ಯನಾಥನ್. ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿರುವವರು ವಿದುಷಿ ಕುಮಾರಿ ಅಕ್ಕರೈ ಶುಭಾಲಕ್ಷ್ಮಿ ವಯೋಲಿನ್, ವಿದ್ವಾನ್ ರವಿಶಂಕರ್ ತುಮಕೂರ್ ಬಿ ಮೃದಂಗ, ವಿದ್ವಾನ್ ಎಂ ಎ ಕೃಷ್ಣಮೂರ್ತಿ ಘಟ ಹಾಗೂ ವಿದ್ವಾನ್ ಅಮೃತ್ ಎನ್ ಕಂಜೀರ. ವಿದುಷಿ ಶ್ರೀಮತಿ ಮಾನಸಿ ಪ್ರಸಾದ್ ಮಾನಸರಾಮ ನಿರೂಪಣೆ.
ಮಾನಸ ರಾಮ ಸಾಹಿತ್ಯವನ್ನು ರಚಿಸಿಕೊಟ್ಟ ವಿದ್ವಾನ್ ಎಂ ಜಿ ವೆಂಕಟರಾಘವನ್ ರವರಿಗೆ ಧನ್ಯವಾದಗಳು. ಇದರಲ್ಲಿ ನಾನು ಪ್ರೊಫೆಸರ್ ಟಿ ಎನ್ ಪದ್ಮಾ ಅವರ ಶ್ರೀ ತ್ಯಾಗರಾಜರ ಸಂಗೀತ ಮತ್ತು ಭಕ್ತಿ ಎಂಬ ಗ್ರಂಥವನ್ನು ಹಾಗೂ ಸ್ಪಿರಿಚುವಲ್ ಹೆರಿಟೇಜ್ ಆಫ್ ತ್ಯಾಗರಾಜ ಈ ಎರಡು ಗ್ರಂಥಗಳನ್ನು ರೆಫರ್ ಮಾಡಿದ್ದೀನಿ. ಅವರಿಗೂ ಧನ್ಯವಾದಗಳು. ನಮ್ಮ ಟ್ರಸ್ಟಿಯಾದ ಶ್ರೀಮತಿ ಗೀತಾ ಅವರು ಶ್ರೀಮತಿ ಷಡಾಕ್ಷರಿಯವರಿಗೆ ಗೌರವ ಸೂಚಿಸುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ನ್ಯಾಷನಲ್ ಇನ್ಸ್ಟ್ರಕ್ಷನಲ್ ಮೀಡಿಯಾ ಇನ್ಸ್ಟಿಟ್ಯೂಟ್ ಚೆಂಡನ್, ಇದರ ನಿರ್ವಾಹಕರಾದ ಶ್ರೀ ನಂದಕುಮಾರ್, ಶ್ರೀ ಷಡಾಕ್ಷರಿ ರಮಣಶ್ರೀ ಗ್ರೂಪ್ ಆಫ್ ಹೋಟೆಲ್ಸ್, ಅಕಾಡೆಮಿ ಆಫ್ ಮ್ಯೂಸಿಕ್ ಚೌಡಯ್ಯ ಹಾಲ್ನ ಡಾಕ್ಟರ್ ವೀರೇಶ್, ಡಾಕ್ಟರ್ ವೈಶಾಲಿ, ಶ್ರೀ ಸುಬ್ಬರಾಜ್ ಅರಸ್, ಶ್ರೀ ಪ್ರಸನ್ನ ಕುಮಾರ್ ಹಾಗೂ ಶ್ರೀ ಬೋಪಯ್ಯ, ಇವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಐ ರಿಕ್ವೆಸ್ಟ್ ಅವರ್ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ರವಿಶಂಕರ್ ಟು ಪ್ಲೀಸ್ ಆನರ್ ಶ್ರೀ ನಂದಕುಮಾರ್, ಡೈರೆಕ್ಟರ್ ನ್ಯಾಷನಲ್ ಇನ್ಸ್ಟ್ರಕ್ಷನಲ್ ಮೀಡಿಯಾ ಇನ್ಸ್ಟಿಟ್ಯೂಟ್ ಚೆನ್ನೈ.